ಪ್ರೀ ವಿದ್ಯಾರ್ಥಿಗಳೇ ವಾಸ್ಮನ್ಗೆ ಸ್ವಾಗತ ನಾನು ಆಯಿಷಾ ಇಂದು ನಾವು ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಪ್ರೋಗ್ರಾಂ ಎಸ್ ಪಿ ಆರ್ ಪಿ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಪ್ರೋಗ್ರಾಂ ಅನ್ನುವಂಥ ಒಂದು ವಿಶೇಷ ಯೋಜನೆಯ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗ್ತಾ ಇದೀವಿ ಏನಿದು ವಿಶೇಷ ಯೋಜನೆ ಏನಿದು ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಪ್ರೋಗ್ರಾಂ ಅಂದರೆ ಏನು ಇದನ್ನು ಪೆಟ್ರೋಲಿಯಂ ಸಂಗ್ರಹ ಮಾಡೋದು ಸ್ಟ್ರಾಟಜಿಕ್ ಅಂದರೆ ಒಂದು ಯಾವುದೋ ಒಂದು ಕಾರ್ಯತಂತ್ರದ ಉದ್ದೇಶದಿಂದ ಪೆಟ್ರೋಲಿಯಂ ಸಂಗ್ರಹಗಳನ್ನು ಮೀಸಲು ಪೆಟ್ರೋಲಿಯಂ ಸಂಗ್ರಹಗಳನ್ನು ಇಟ್ಟುಕೊಳ್ಳುವಂಥದ್ದು ಅನ್ನುವಂಥದ್ದು ಇದೊಂದು ಕಾನ್ಸೆಪ್ಟ್ ಈ ಕಾನ್ಸೆಪ್ಟ್ ಯಾಕಾಗಿ ಬಂತು ಇದರ ಉದ್ದೇಶ ಏನು ಏನು ನಡೀತಾ ಇದೆ ಈವಾಗ ಯಾಕೆ ಸುದ್ದಿಯಲ್ಲಿದೆ ಎಲ್ಲವನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಇತ್ತೀಚೆಗೆ ಒಪೆಕ್ ಪ್ಲಸ್ ರಾಷ್ಟ್ರಗಳು ಒಪೆಕ್ ಪ್ಲಸ್ ಅಂತ ಹೇಳಿದರೆ ಪೆಟ್ರೋಲಿಯಂ ಉತ್ಪಾದಕ ಮತ್ತು ರಫ್ತುದಾರ ರಾಷ್ಟ್ರಗಳ ಒಂದು ಒಕ್ಕೂಟ ಇದು ಆ ಒಪೆಕ್ ಅಂದ್ರೇನು ಒಪೆಕ್ ಪ್ಲಸ್ ಅಂದ್ರೇನು ಅಂತೆಲ್ಲ ಆಮೇಲೆ ಹೇಳ್ತೀನಿ ಈ ಒಪೆಕ್ ಪ್ಲಸ್ ದೇಶಗಳ ಒಕ್ಕೂಟ ಏನಿದೆಯಲ್ಲ ಇದೇನು ಹೇಳಿದೆ ಅಂತ ಹೇಳಿದ್ರೆ ಇದುವರೆಗಿನ ತೈಲ ಉತ್ಪಾದನೆ ಮತ್ತು ಪೂರೈಕೆಯಲ್ಲಿ ಬೃಹತ್ ಪ್ರಮಾಣದಲ್ಲಿ ಕಡಿತಗೊಳಿಸ್ತೀವಿ ಅಂದರೆ ಇಂಟರ್ನ್ಯಾಷನಲ್ ಇನ್ನೂ ಫ್ಯೂಯಲ್ ಸಪ್ಲೈ ಇಲ್ಲ ಏನು ಮಾಡ್ತಾ ಇತ್ತಲ್ಲ ಅದನ್ನು ಬೃಹತ್ ಪ್ರಮಾಣದಲ್ಲಿ ಕಡಿತಗೊಳಿಸುವುದಾಗಿ ಘೋಷಿಸಿದೆ ಇಂಥ ಟೈಮ್ನಲ್ಲಿ ನಾವೆಲ್ಲ ಅವರ ಮೇಲೆ ಡಿಪೆಂಡ್ ಆಗಿರುವವರು ಇಲ್ಲಿ ನಾವು ಇಲ್ಲಿ ತೈಲ ಉತ್ಪಾದನೆ ನಮ್ಮ ದೇಶದಲ್ಲಿ ನಾವು ಸ್ವಾವಲಂಬಿ ಆಗಿಲ್ಲ ಬಹಳ ಅಲ್ಪಮಟ್ಟದಲ್ಲಿರುವಂಥದ್ದು ಹೀಗೆ ಅವರು ಏಕಾಏಕಿ ತೈಲ ಪೂರೈಕೆಯನ್ನು ಬೃಹತ್ ಪ್ರಮಾಣದಲ್ಲಿ ಕಡಿತಗೊಳಿಸ್ತೀವಿ ಅಂದರೆ ನಮ್ಮ ಅವಸ್ಥೆ ಏನು ಸೊ ಇಂಥ ಸಂದರ್ಭದಲ್ಲಿ ನಮ್ಮ ಭಾರತದ ತೈಲ ಸಂಗ್ರಹಾಗಾರಗಳಲ್ಲಿ ಏನಿದೆಯಲ್ಲ ಅವುಗಳೆಲ್ಲವನ್ನು ನಾವು ತುಂಬಿಸಿಕೊಂಡು ನಾವು ಸೇಫ್ ಆಗಿರಬೇಕು ಅಂತ ನಮ್ಮ ಆರ್ಥಿಕ ತಜ್ಞರೆಲ್ಲ ಹೇಳ್ತಾ ಇದ್ದಾರೆ ಅಲ್ಲಿ ಬರಹದಲ್ಲಿ ತೈಲ ನಿಕ್ಷೇಪ ಅಂತ ಇದೆ ಅದು ತೈಲ ನಿಕ್ಷೇಪ ಅಂತ ಅನ್ನೋದಕ್ಕಿಂತ ಸಂಗ್ರಹಾಗಾರ ಅಂತ ನಾವು ಹೇಳ್ಕೋಬಹುದು ಓಕೆ ಇಂತಹ ಸಂಗ್ರಹಾಗಾರಗಳನ್ನು ಭಾರತವು ಎರಡು ಹಂತದಲ್ಲಿ ಅಂದರೆ ಈ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಪ್ರೋಗ್ರಾಮ್ ಅನ್ನುವಂಥದ್ದು ಏನಿದೆಯಲ್ಲ ಇದರೊಳಗೆ ಎರಡು ಹಂತದಲ್ಲಿ ಆ ಈ ಒಂದು ಉಪಕ್ರಮವನ್ನು ಕೈಗೊಂಡಿದೆ ಅದರ ಮೊದಲ ಹಂತದಲ್ಲಿ ಒಂದು ಅದಕ್ಕೋ ಅದಕ್ಕೋಸ್ಕರನೇ ಒಂದು ವಿಶೇಷ ಘಟಕವನ್ನು ಮಾಡಿದೆ ಅದನ್ನು ಇಂಗ್ಲೀಷ್ನಲ್ಲಿ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತಾರೆ ಅದರರ್ಥ ಅದಕ್ಕೋಸ್ಕರ ನಿರ್ಮಿಸಲಾದಂಥ ಒಂದು ವಿಶೇಷ ಘಟಕ ಅಂತ ಹೇಳ್ಬೋದು ಅದನ್ನು ಭಾರತೀಯ ಪೆಟ್ರೋಲಿಯಂ ಮೀಸಲು ದಾಸ್ತಾನು ನಿಯಮಿತ ಇಂಡಿಯನ್ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಲಿಮಿಟೆಡ್ ಇದನ್ನು ಚುಟುಕಾಗಿ ಇಸ್ಪ್ರಿಲ್ ಅಂತ ಕೂಡ ಹೇಳ್ತಾರೆ ಇದು ನಿಮ್ಗೆ ಯಾವುದೇ ಒಂದು ಎಮ್ ಸಿ ಕ್ಯೂಸ್ನಲ್ಲೂ ಬರಬಹುದು ಈ ಮೀಸಲು ಸಂಗ್ರಹಗಾರಗಳೇನಿದೆಯಲ್ಲ ಅದರ ಒಂದು ವಿಶೇಷ ಉದ್ದೇಶ ಘಟಕ ಯಾವುದಾದ್ರೂ ಒಂದು ಎಸ್ ಪಿ ವಿ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಎಸ್ ಪಿ ವಿ ಯಾವುದು ಅಂತ ಕೇಳಿ ಆಪ್ಷನ್ ಕೇಳ್ಬೋದು ಅದು ನಿಮ್ಗೆ ಗೊತ್ತಿರಲಿ ನೆನಪಿರಲಿ ಇಸ್ಪ್ರಿಲ್ ಇಂಡಿಯನ್ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಲಿಮಿಟೆಡ್ ಭಾರತೀಯ ಪೆಟ್ರೋಲಿಯಂ ಮೀಸಲು ದಾಸ್ತಾನು ನಿಯಮಿತ ಓಕೆ ಸೊ ಇದು ಈ ಸಂಗ್ರಹಾಗಾರಗಳ ಎಲ್ಲ ಅನುಷ್ಠಾನ ಕಾರ್ಯವನ್ನು ನೋಡುವಂತಹ ಒಂದು ಸಂಸ್ಥೆಯಾಗಿದೆ ಇದನ್ನು ಎರಡು ಹಂತಗಳಲ್ಲಿ ನಿರ್ಮಾಣ ಮಾಡಲಾಗಿದೆ ಇದರ ಪ್ರಥಮ ಹಂತವಾಗಿ ಅಂದರೆ ಈ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಪ್ರೋಗ್ರಾಮ್ ಏನಿದೆಯಲ್ಲ ಇದರ ಮೊದಲ ಹಂತವಾಗಿ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಒನ್ ಪಾಯಿಂಟ್ ತರ್ಟಿ ತ್ರೀ ಎಂ ಎಂ ಟಿ ಅಂದರೆ ಮಿಲಿಯನ್ ಮೆಟ್ರಿಕ್ ಟನ್ಗಳಷ್ಟು ಸಾಮರ್ಥ್ಯವಿರುವಂಥ ಒಂದು ಸಂಗ್ರಹಾಗಾರವನ್ನು ಸ್ಥಾಪಿಸಲಾಯಿತು ನಂತರ ಎರಡನೇದು ಕರ್ನಾಟಕದ ಮಂಗಳೂರಿನಲ್ಲಿ ಒಂದೂವರೆ ಮಿಲಿಯನ್ ಮೆಟ್ರಿಕ್ ಟನ್ ಹಾಗೂ ಕರ್ನಾಟಕದ ಪಾದೂರ್ನಲ್ಲಿ ಎರಡೂವರೆ ಮಿಲಿಯನ್ ಮೆಟ್ರಿಕ್ ಟನ್ ಒಟ್ಟು ಐದು ಪಾಯಿಂಟ್ ಮೂರು ಮಿಲಿಯನ್ ಮೆಟ್ರಿಕ್ ಟನ್ಗಳಷ್ಟು ಅನ್ನು ತೆಗೆದಿರಿಸುವಂತಹ ಸಂಗ್ರಹಗಾರಗಳನ್ನು ರಚಿಸಲಾಯಿತು ಇದೆಲ್ಲ ಮಾಡೋದಕ್ಕಿಂತ ಮುಂಚೆ ವಿದೇಶಗಳಿಂದ ಬಹಳಷ್ಟು ಮಂದಿ ತಜ್ಞರು ಇಲ್ಲಿ ಯಾವ ರೀತಿಯಾಗಿ ಸಂಗ್ರಹಗಾರಗಳನ್ನು ನಿರ್ಮಿಸಬಹುದು ಅನ್ನೋದಕ್ಕೆ ತಜ್ಞರ ಪಡೆಯೇ ಆಗಮಿಸಿತು ಆ ಮೂಲಕ ನಿಮಗೊಂದು ವಿಶೇಷ ವಿವರನ ಹೇಳ್ತೀನಿ ಈ ಪಾದೂರು ಅನ್ನುವಂಥದ್ದು ಇದೆಯಲ್ಲ ಅದನ್ನು ಪಾದೆಗಳ ಊರು ಅಂತಾರೆ ಪಾದೆ ಅಂದರೆ ಬಂಡೆ ಅಂತ ಅರ್ಥ ತುಳುವಿನಲ್ಲಿ ಪಾದೆಗಳ ಊರು ಅಂತ ಸೊ ದೇಶದ ಬೇರೆ ಬೇರೆ ಭಾಗಗಳ ಬಂಡೆಗಳು ಇರುವ ಊರುಗಳನ್ನು ಬಂಡೆಗಳನ್ನೆಲ್ಲ ಕೊರೆದಿದ್ದಾರೆ ಇಲ್ಲಿ ಪಾದೂರ್ನಲ್ಲಿ ಕೊರೆದಾಗ ಏನಾಗಿದೆ ಅಂದರೆ ಹಲವಾರು ಬಾರಿ ಹೇಗೆ 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 ಕೊರೆಯೋಕ್ಕೆ ಟ್ರೈ ಮಾಡೋದನ್ನು ಬಹಳ ಕಠಿಣವಾದ ಬಂಡೆಗಳನ್ನು ಹೊಂದಿದೆ ಮತ್ತು ಎಷ್ಟೊಂದು ವರ್ಷಗಳ ಬಳಿಕವೂ ಇದು ಶಿಥಿಲಗೊಳ್ಳದಂತಹ ಬಹಳ ಕ್ಷೇಮಕರ ಬಂಡೆ ಅಂತ ಪ್ರೂವ್ ಆದ ಮೇಲೆ ತಜ್ಞರೆಲ್ಲ ಪ್ರೂವ್ ಮಾಡಿದ ಮೇಲೆ ನಂತರದಲ್ಲಿ ಈ ಪ್ರದೇಶವನ್ನು ಆಯ್ದುಕೊಳ್ಳಲಾಗಿತ್ತು ಹಾಗೆ ಆಯ್ದುಕೊಂಡ ನಂತರ ಮತ್ತೆ ಅಲ್ಲಿ ಏನಾಗುತ್ತೆ ಅಲ್ಲಿನ ಭೂಮಿಯನ್ನು ಒತ್ತುವರಿ ಮಾಡಿಕೊಳ್ಳುವಂಥದ್ದೆಲ್ಲ ಪ್ರೊಸೀಜರ್ ನಡೀತದೆ ನಂತರ ಈ ವಿಶೇಷ ಸಂಗ್ರಹಾಗಾರಗಳನ್ನು ರಚಿಸುವಂಥದ್ದು ಈ ಸಂಗ್ರಹಗಾರಗಳು ಹೇಗೆ ಗೊತ್ತ ಒಂದು ಅದ್ಭುತ ಅತ್ಯಂತ ವಿಶಾಲವಾದ ಆಡಿಯ ಬಂಡೆಯನ್ನು ಕೊರಿದು ಆ ಬಂಡೆಯನ್ನೇ ದೊಡ್ಡ ಕೆರೆ ಥರ ಮಾಡುವಂಥದ್ದು ಸಿಂಗಲ್ ಬಂಡೆಗಳನ್ನೇ ಕುರಿದು ಅವು ಇವರೇನು ಕಟ್ತಾ ಕೂರೋದಲ್ಲ ಅವುಗಳನ್ನೇ ಕೊರಿದು ಕೊರೆದು ಕೊರೆದು ಕುರಿದು ದೊಡ್ಡ ಸಂಗ್ರಹಗಾರ ರೀತಿ ಮಾಡುವಂಥದ್ದು ಬಹಳ ಒಂದು ವಿಶೇಷವಾದಂಥ ಒಂದು ಮಾಹಿತಿ ಇದು ಇದರ ಒಳಗೆ ಹೋಗ್ತಾ ಇದ್ದಾಗ ಬಹಳ ಕುತೂಹಲಕಾರಿಯಾಗಿದೆ ಸೊ ಈ ರೀತಿಯಾಗಿ ಫೈವ್ ಪಾಯಿಂಟ್ ತ್ರೀ ಎಮ್ ಎಮ್ ಟಿಗಳಷ್ಟು ಸಂಗ್ರಹ ಅಂದರೆ ಸಾಮರ್ಥ್ಯದ ಸಂಗ್ರಹಗಾರಗಳನ್ನು ಪ್ರಥಮ ಹಂತದಲ್ಲಿ ಮಾಡಲಾಯಿತು ನಂತರದಲ್ಲಿ ಹಂತ ಎರಡರಲ್ಲಿ ಒಡಿಶಾದ ಚಂಡಿಕೋಲೆ ಮತ್ತು ಮತ್ತೆ ಕರ್ನಾಟಕದ ಪಾದೂರಿಗೆ ಬಂದರು ನಾನು ಹೇಳಿದ್ನಲ್ಲ ಪಾದೂರಿನ ಪಾದೆಗಳು ಅಷ್ಟು ಸ್ಪೆಷಲ್ ಆಗಿದ್ವು ಅಂತ ವಿದೇಶ ತಜ್ಞರೆಲ್ಲ ಸರ್ಟಿಫಿಕೇಟ್ ಕೊಟ್ಟಿದ್ರು ಅಂತ ನಂತರದಲ್ಲಿ ಇವುಗಳಲ್ಲಿ ಮತ್ತೆ ಒಟ್ಟಿಗೆ ಆರೂವರೆ ಮಿಲಿಯನ್ ಮೆಟ್ರಿಕ್ ಟನ್ಗಳಷ್ಟು ಸಂಗ್ರಹಕಾರಗಳನ್ನು ರಚಿಸಲಾಯಿತು ಇವೆಲ್ಲದರ ಈ ಅನುಷ್ಠಾನ ಕಾರ್ಯವನ್ನು ಯಾರು ಮಾಡ್ತಾರೆ ಆವಾಗಲೇ ಹೇಳಿದ್ದೀನಿ ಇಸ್ಪ್ರಿಲ್ ಇಸ್ಪ್ರಿಲ್ ಅಂದರೆ ಇಂಡಿಯನ್ ಸ್ಟ್ರಾಟಜಿಕ್ ಪೆಟ್ರೋಲಿಯ ರಿಸರ್ವ್ ಲಿಮಿಟೆಡ್ ಇದರ ಅನುಷ್ಠಾನ ಕಾರ್ಯವನ್ನು ಹೊಂದಿದ್ದು ಇದು ಬರುವಂಥದ್ದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ನೆನಪಿರಲಿ ನಿಮಗೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಅಂಡರಲ್ಲಿ ಬರುವಂತಹ ತೈಲ ಉದ್ಯಮ ಅಭಿವೃದ್ಧಿ ಮಂಡಳಿ ತೈಲ ಉದ್ಯಮ ಅಭಿವೃದ್ಧಿ ಮಂಡಳಿ ಇದರ ಅಡಿಯಲ್ಲಿ ಇದರ ಒಂದು ಸಂಪೂರ್ಣ ನಿಯಂತ್ರಣದಲ್ಲಿರುವಂಥ ಒಂದು ಅಂಗಸಂಸ್ಥೆಯಾಗಿದೆ ಈ ಸ್ಪ್ರಿಲ್ ಅನ್ನುವಂಥದ್ದು ಅದನ್ನು ನೆನಪಿರಲಿ ನಿಮ್ಗೆ ಆಯ್ತಾ ಓಕೆ ನೆಕ್ಸ್ಟ್ ಇವಾಗ ಇದರ ಅವಶ್ಯಕತೆ ಏನು ಅನ್ನುವಂಥದ್ದು ನೋಡೋಣ ಇದರ ಅವಶ್ಯಕತೆ ನಿಮಗೆ ಆವಾಗಲೇ ಗೊತ್ತಾಗಿರ್ತದೆ ಯಾಕಂದರೆ ನಾವೆಲ್ಲದಕ್ಕೂ ಈ ಪೆಟ್ರೋಲಿಯಂಗೆಲ್ಲ ನಾವು ಮುಖ ಇಟ್ಟು ನೋಡಿರುವಂಥದ್ದು ಈ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಹೆಚ್ಚಿನದಲ್ವಾ ಈ ನಮ್ಮ ಇರಾಕ್ ಆಗಿರ್ಬೋದು ಇರಾನ್ ಆಗಿರ್ಬೋದು ಸೌದಿ ಕುವೈಟ್ ಬಹ್ರೇನ್ ಇವೆಲ್ಲ ಬಹಳ ದೊಡ್ಡ ತೈಲ ಉತ್ಪಾದನಾ ದೇಶಗಳು ಮಧ್ಯಪ್ರಾಚ್ಯ ದೇಶಗಳು ಅಂತ ಹೇಳ್ಬೋದು ಅವರು ಯಾವಾಗ ನೋಡಿದ್ರು ಬಹಳ ದೊಡ್ಡ ರಾಜಕೀಯ ಅಸ್ಥಿರತೆ ಯುದ್ಧ ಆಗುವಂಥದ್ದು ಏನೆಲ್ಲ ನಡೆಯುವಂಥ ಪ್ರದೇಶಗಳು ಅವುಗಳ ಧೈರ್ಯದ ಮೇಲೆ ನಮ್ಮ ಇಂಡಿಯಾದ ಎಕಾನಮಿನ ನಾವು ಅಡಬಿಡ್ಲಿಕ್ಕಾಗತ್ತಾ ಇಲ್ಲ ಅಲ್ವಾ ಆ ಕಾರಣಕ್ಕೋಸ್ಕರ ಅವ್ರು ಏನೇ ಇಂಥದೇ ಸಂದರ್ಭದಲ್ಲಿ ಬಂದರೂ ಕೆಲವೊಂದು ದಿವಸಗಳ ಮಟ್ಟಿಗಾದರೂ ನಮ್ಮ ಒಂದು ಸೇಫ್ಟಿಗೋಸ್ಕರ ನಾವು ಫಿಯಲನ್ನು ತೆಗೆದು ಆ ಒಂದು ಕಾರಣದಿಂದಲೇ ನಮಗಿದು ಬಹಳ ಬಹಳ ಅತ್ಯವಶ್ಯಕ ಯಾಕಂತ ಹೇಳಿದರೆ ಒಂದು ವೇಳೆ ಏನಾದರೂ ತೈಲ ಬಿಕ್ಕಟ್ಟು ತೀವ್ರವಾಗಿ ಸಂಭವಿಸಿದರೆ ಇಡೀ ಕೈಗಾರಿಕೆಗಳು ಕಾರ್ಖಾನೆಗಳು ಸಾರಿಗೆ ಇಡೀ ಒಟ್ಟು ಆಧುನಿಕ ಜಗತ್ತೇ ಸ್ಥಗಿತಗೊಳ್ಬೋದು ಆ ರೀತಿಯಾದಂಥ ಒಂದು ಸ್ಥಗಿತ ಸಂಭವಿಸ್ಬೋದು ಆ ಕಾರಣದಿಂದಾಗಿ ನಮಗಿದು ತುಂಬ ಅವಶ್ಯಕ ಅಂತ ಹೇಳ್ಬೋದು ಯಾಕಂದರೆ ನೈನ್ಟೀನ್ ನೈಂಟೀಸಲ್ಲಿ ಗಲ್ಫ್ ಯುದ್ಧ ಏನು ನಡೆಯುತ್ತಲ್ಲ ಆ ಗಲ್ಫ್ ಯುದ್ಧದ ಸಂದರ್ಭದಲ್ಲೂ ಅಷ್ಟೇ ನಮಗೆ ಬಹಳ ದೊಡ್ಡ ಒಂದು ತೈಲ ಬಿಕ್ಕಟ್ಟನ್ನು ಆ ಸಂದರ್ಭದಲ್ಲಿ ನಾವು ಮಾಡಿದ್ವಿ ನಮಗೆ ಇದ್ದಂತಹ ತೈಲ ಸಂಗ್ರಹಣೆ ಇತ್ತಲ್ವಾ ಜಸ್ಟ್ ಆ ಕಾಲಕ್ಕೆ ನಮ್ಮ ಬರೇ ಇಂಡಿಯಾದ ಎಕಾನಮಿ ಮೂರು ದಿನಗಳಷ್ಟು ಮಾತ್ರ ಸರಾಗವಾಗಿ ಚಲಿಸುವಂತಹ ಒಂದು ರೈಲು ಸಂಗ್ರಹಣೆ ನಮ್ಮ ಜೊತೆ ಇದ್ದಿದ್ದು ಸೊ ಹಾಗಾಗಿ ಅದು ಬಹಳ ದೊಡ್ಡ ಪಾಠ ಕೂಡ ಆಯಿತು ಆದರೆ ನಂತರದಲ್ಲಿ ಇವಾಗ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಒಂದು ಡೇಟಾಗಳನ್ನು ನಾವು ತೆಗೆದುಕೊಳ್ಳೋದಾದರೆ ಆವ ಆವಾಗಿನ ಬಳಕೆಯ ಮಟ್ಟ ನಾವು ಆವಾಗ ಪ್ರತಿದಿನ ನಮ್ಮ ಇಂಡಿಯಾದ ಎಕಾನಮಿ ಸಮರ್ಥವಾಗಿ ಮುಂದುವರಿಯೋದಿಕ್ಕೆ ಹೇಗೆ ಬೇಕು ಅನ್ನೋ ಒಂದು ಲೆಕ್ಕಾಚಾರ ನಾವು ನೋಡೋದಾದರೆ ಭಾರತದ ಸರ್ಕಾರದ ದಿನದಲ್ಲಿರುವಂಥ ಒಂದು ಪೆಟ್ರೋಲಿಯಂ ಏನಿದೆಯಲ್ಲ ನಿಧಿ ಸಂಗ್ರಹಣೆ ಅದು ಜಸ್ಟ್ ಒಂಬತ್ತೂವರೆ ದಿವಸಗಳಷ್ಟು ಒಂಬತ್ತೂವರೆ ಹತ್ತು ದಿವಸ ಕೂಡ ಬರ್ತಿಲ್ಲ ಒಂಬತ್ತೂವರೆ ದಿವಸಗಳಲ್ಲಿ ಭಾರತದ ಆರ್ಥಿಕತೆಯ ಚಲನೆಗೆ ಬೇಕಾದಷ್ಟು ಫ್ಯೂಯಲ್ ಮಾತ್ರ ನಮ್ಮ ಜೊತೆ ಇರುವಂಥದ್ದು ಓಕೆ ಇಷ್ಟು ಡೇಂಜರಸ್ ಪೊಸಿಷನಲ್ಲಿ ಇದ್ದೀವಿ ನೋಡಿ ಹಾಗೇ ದೇಶದ ಎಲ್ಲ ತೈಲ ಮಾರುಕಟ್ಟೆ ಇವಾಗ ಖಾಸಗಿಯವರ ಜೊತೆ ಕೂಡ ಇದೆಯಲ್ಲ ಎಲ್ಲ ತೈಲ ಮಾರುಕಟ್ಟೆ ಕಂಪನಿಗಳ ಒಟ್ಟು ಶೇಖರಣಾ ವ್ಯವಸ್ಥೆಯನ್ನು ನೋಡಿದರೆ ಅವ್ರದ್ದು ಒಟ್ಟಿನಲ್ಲಿ ಅರುವತ್ತ ನಾಲ್ಕು ಪಾಯಿಂಟ್ ಐದು ದಿವಸಗಳಿಗೆ ಬೇಕಾದಷ್ಟು ಇದೆ ಸೊ ಒಟ್ಟಿನಲ್ಲಿ ನಾವು ಎಪ್ಪತ್ತ ನಾಲ್ಕು ದಿವಸಗಳಿಗೆ ಬೇಕಾದಷ್ಟು ತೈಲ ಸಂಗ್ರಹಣೆ ನಮ್ಮ ಜೊತೆ ಇದೆ ಆದರೂ ಖಾಸಗಿಯವರ ಜೊತೆ ಇರೋದು ಯಾವತ್ತಿಗೂ ಸೇಫ್ ಅಲ್ಲ ದೇಶದ ಹಿತದೃಷ್ಟಿಯಿಂದ ಇದ್ದರೆ ಸೇಫೇ ಒಳ್ಳೆಯದೇ ಅವರ ಜೊತೆ ಇರಬೇಕು ಆದ್ರೂ ಇಷ್ಟು ದೊಡ್ಡ ವೈಪರೀತ್ಯ ಯಾವತ್ತೂ ಸೇಫ್ ಅಲ್ಲ ಸರ್ಕಾರದ ಜೊತೆ ಒಂಬತ್ತೂವರೆ ದಿವಸಗಳಿಗೆ ಬೇಕಾದಷ್ಟು ಇತ್ತು ಮತ್ತು ಖಾಸಗಿಯವರ ಜೊತೆ ಅರುವತ್ತ ನಾಲ್ಕೂವರೆ ದಿವಸಗಳಿಗೆ ಬೇಕಾದಷ್ಟು ಇರುವುದಿದೆಯಲ್ಲ ಅದು ಬಹಳ ದೊಡ್ಡ ವೈಪರೀತ್ಯವಾಗಿದೆ ಸೊ ಹಾಗಾಗಿ ಅದು ಒಂದು ಆರೋಗ್ಯಕರ ಅನುಪಾತವಂತೂ ಅಲ್ವೇ ಅಲ್ಲ ಆದರೂ ಒಟ್ಟಿನಲ್ಲಿ ಎಪ್ಪತ್ನಾಲ್ಕು ದಿನಗಳಿಗೆ ಬೇಕಾದಷ್ಟಿದೆ ಆದರೆ ಇಂಟರ್ನ್ಯಾಷನಲ್ ಫ್ಯೂಯಲ್ ಏಜೆನ್ಸಿ ಏನಿದೆಯಲ್ಲ ಅಂತಾರಾಷ್ಟ್ರೀಯ ಇಂಧನ್ ಏಜೆನ್ಸಿ ಅದು ಹೇಳ್ತದೆ ಪ್ರತಿಯೊಂದು ದೇಶಗಳು ಯಾವುದೇ ಒಂದು ದೇಶಗಳು ಅದು ತೊಂಬತ್ತು ದಿನಗಳ ಆಮದು ಮೌಲ್ಯದ ಕಚ್ಚಾತ ಇಲ್ಲದ ಸ್ಥಾನಗಳನ್ನು ಹೊಂದಿರಬೇಕು ಅಂತ ತೊಂಬತ್ತು ದಿವಸಗಳಿಗೆ ಬೇಕಾದಷ್ಟು ಅವು ಸೇಫ್ ಆಗಿರಬೇಕು ಅಂತ ಹೇಳ್ತದೆ ಆ ಒಂದು ಮಟ್ಟವನ್ನು ನಾವು ನೋಡಿದ್ರೆ ನಾವು ಸ್ವಲ್ಪ ಕೆಳಗೆನೇ ಇದ್ದೀವಿ ಅಂತ ಹೇಳ್ಬೋದು ತುಂಬ ಕೆಳಗೆ ಇದ್ದೀವಿ ಅಂತ ಹೇಳ್ಬೋದು ಯಾಕಂದರೆ ಇಂಡಿಯಾ ಇಷ್ಟು ದೊಡ್ಡ ರಾಷ್ಟ್ರ ಆಗಿ ಇನ್ನೂ 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 ಜಾಸ್ತಿ ನಮ್ಮ ಜೊತೆ ಇರಬೇಕಾಗಿತ್ತು ಬಟ್ ನಮ್ಮ ಕನ್ಸ್ಯೂಮ್ ಕೂಡ ಅಷ್ಟೇ ಜಾಸ್ತಿ ಇರೋದರಿಂದ ನಾವೇನು ಮಾಡಲಿಕ್ಕಾಗೋದಿಲ್ಲ ಸೊ ಒಟ್ಟಿನಲ್ಲಿ ನಮ್ಮ ತೈಲ ಅವಶ್ಯಕತೆ ಏನಿದೆ ಅಂತ ಹೇಳಿದರೆ ಅದರಲ್ಲಿ ಅದರ ಏಯ್ಟಿ ತ್ರೀ ಪರ್ಸೆಂಟ್ ಏಯ್ಟಿ ತ್ರೀ ಪರ್ಸೆಂಟನ್ನು ನಾವು ಪಡೆಯುವಂಥದ್ದು ಆಮದುಗಳ ಮೂಲಕವೇ ಸೊ ಇಷ್ಟು ದೊಡ್ಡ ಆಮದು ಮೇಲೆ ನಾವು ಡಿಪೆಂಡ್ ಆಗಿದ್ದಾಗ ಇವರು ಬೇಕಾಬಿಟ್ಟು ಕಚ್ಚಾ ತೈಲದ ಬೆಲೆ ಏರಿಸೋದು ರೂಪ ಅದು ಮತ್ತು ರೂಪಾಯಿ ಬೆಲೆ ಕುಸಿತಕ್ಕೆ ಕಾರಣ ಆಗೋದು ನಮ್ಮ ಆಮದು ಮೌಲ್ಯಗಳು ಆಮದಿನ ಇದೆಯಲ್ಲ ನಾವು ರಫ್ತು ಕಡಿಮೆ ಆಮದು ಜಾಸ್ತಿ ಆ ರೀತಿ ಆಗೋದು ಇದೆಲ್ಲ ನಮ್ಮ ಹಣಕಾಸಿಗೆ ಬಹಳ ದೊಡ್ಡ ಹೊಡೆತ ಕೊಡ್ಬೋದು ನಮ್ಮ ವಿತ್ತೀಯ ಏನಿದೆಯಲ್ಲ ಸಿಸ್ಟಮ್ ಅದಕ್ಕೆ ಬಹಳ ದೊಡ್ಡ ನಷ್ಟವನ್ನು ಮಾಡ್ಬೋದು ಈ ಕಾರಣದಿಂದಾಗಿ ನಮ್ಮ ಒಂದು ಕಾರ್ಯತಂತ್ರದ ಒಂದು ಪೆಟ್ರೋಲಿಯಂ ಸಂಗ್ರಹಾಗಾರಗಳು ಬಹಳ ಬಹಳ ಅವಶ್ಯಕ ಅಂತ ಹೇಳ್ಬೋದು ಇವಾಗ ನಿಮ್ಗೆ ಇನ್ನೊಂದು ಸಣ್ಣ ಮಾಹಿತಿ ಕೊಡಬೇಕು ಈ ಒಪೆಕ್ ಮತ್ತು ಒಪೆಕ್ ಪ್ಲಸ್ ದೇಶಗಳು ಅಂದರೆ ಏನು ಅನ್ನುವಂಥದ್ದು ಸೊ ಈ ಒಪೆಕ್ ದೇಶಗಳು ಅಂತ ಹೇಳಿದರೆ ಇದು ಪೆಟ್ರೋಲಿಯಂ ಉತ್ಪಾದನೆ ಮತ್ತು ರಫ್ತು ಮಾಡುವ ಒಂದು ಹದಿಮೂರು ದೇಶಗಳ ಒಂದು ಸಂಘಟನೆಯಾಗಿದೆ ಇದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಇದು ಪ್ರಾರಂಭವಾಗಿದ್ದು ಇದರ ಪ್ರಧಾನ ಕಚೇರಿ ಆಸ್ಟ್ರಿಯಾದ ವಿಯೆನ್ನಾದಲ್ಲಿದೆ ಮತ್ತು ಇದರ ಸ್ಥಾಪಕ ಸದಸ್ಯರು ಒಂದು ಇರಾನ್ ಇರಾಕ್ ಕುವೈತ್ ಸೌದಿ ಅರೇಬಿಯಾ ವೆನಿಜುವೆಲಾ ಸೊ ಯಾವುದಾದ್ರೂ ಎಮ್ ಸಿ ಕ್ಯೂಸ್ಗೆ ಬಂದಾಗಿದ್ದು ಮಧ್ಯಪ್ರಾಚ್ಯ ದೇಶ ಮಾತ್ರ ಬರೀ ಮುಸ್ಲಿಂ ಕಂಟ್ರೀಸ್ ಅಂತ ಅಂದ್ಕೊಂಡು ವೆನಿಜುವೆಲಾ ಇಲ್ಲ ಅಂತ ಅಂದ್ಕೋಬೇಡಿ ನೆನಪಿಟ್ಕೊಳ್ಳಿ ಇರಾನ್ ಇರಾಕ್ ವೈತ್ ಸೌದಿ ಅರೇಬಿಯಾ ಮತ್ತು ವೆನಿಜುವೆಲಾ ಈ ಐದು ದೇಶಗಳು ಇದರ ಸ್ಥಾಪಕ ಸದಸ್ಯ ದೇಶವಾಗಿದೆ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಅಮೆರಿಕಾ ಸಂಯುಕ್ತ ಸಂಸ್ಥಾನ ಏನಿದೆ ಅಲ್ಲ ಅಮೇರಿಕಾ ಅದು ಒಪೆಕ್ನ ಭಾಗವಾಗಿಲ್ಲ ಅಮೇರಿಕಾ ಒಪೆಕ್ನ ಭಾಗವಾಗಿ ಇಲ್ಲ ಒಪೆಕ್ನಿಂದ ಕೆಲವೊಂದು ಉದ್ದೇಶಗಳು ಹೊರಗೆ ಕೂಡ ಬಂದಿದೆ ಈಕ್ವೆಡಾರ್ ಸಂಸ್ಥೆ ಹೊರಗೆ ಬಂದಿದೆ ಲಾಸ್ಟ್ ಟೂ ತೌಸಂಡ್ ನೈನ್ಟೀನಲ್ಲಿ ಕತಾರ್ದು ಬಹಳ ದೊಡ್ಡ ಗಲಾಟೆ ಐತಲ್ಲ ಎಲ್ಲ ಮಧ್ಯಪ್ರಾಚ್ಯ ದೇಶಗಳೆಲ್ಲ ಕತಾರ್ಗೆ ದಿಗ್ಬಂಧನೆಲ್ಲ ಹಾಕಿದಲ್ಲ ಸೊ ಕತಾರ್ ಕೂಡ ತನ್ನ ಸದಸ್ಯದಿಂದ ಹೊರಗೆ ಬಂದಿದೆ ಹಾಗೆಯೇ ಇಂಡೋನೇಷ್ಯಾ ಕೂಡ ಅದರ ಸದಸ್ಯತ್ವವನ್ನು ಒಪೆಕ್ ಜೊತೆ ಕೊನೆಗೊಳಿಸಿದೆ ಓಕೆ ಸೊ ಅಮೇರಿಕಾ ಇಲ್ಲ ಇದು ಗೊತ್ತಿರಲಿ ಸೊ ನೆಕ್ಸ್ಟ್ ಇವಾಗ ಒಪೆಕ್ ಪ್ಲಸ್ ಅಂದರೆ ಏನು ಒಪೆಕ್ ಪ್ಲಸ್ ಅಂದರೆ ಬೇರೆನೋ ಒಪೆಕ್ ದೇಶಗಳು ಏನೂ ಇತ್ತಲ್ವ ಹದಿಮೂರು ದೇಶಗಳು ಅದರ ಜೊತೆಗೆ ಮತ್ತೆ ಒಪೆಕ್ ಅಲ್ಲದ ಮತ್ತೆ ಹತ್ತು ದೇಶಗಳು ಒಟ್ಟಿಗೆ ಸೇರಿಕೊಂಡು ಒಪೆಕ್ ಪ್ಲಸ್ ಅಂತ ಮಾಡಿಕೊಂಡು ಇದೇನು ತೀರಾ ಕಟ್ಟುನಿಟ್ಟಿನ ಸಂರಚನೆಯೇನೂ ಇಲ್ಲ ಇದಕ್ಕೆ ಒಟ್ಟಿನಲ್ಲಿ ಒಟ್ಟಾರೆ ಸೇರಿಕೊಂಡಿರುವಂಥದ್ದು ಅಷ್ಟೇ ಇವುಗಳ ಇವುಗಳ ಕೆಲಸ ಏನು ಒಟ್ಟು ತೈಲ ಉತ್ಪಾದನಾ ರಾಷ್ಟ್ರಗಳ ಪೂರೈಕೆ ಮತ್ತು ಬೆಲೆಯನ್ನು ನಿಯಂತ್ರಿಸುವುದು ಈಗ ಒಪೆಕ್ದು ಕೆಲಸನೂ ಅದೇ ಆಗಿತ್ತು ಇದು ಮತ್ತಷ್ಟು ಸ್ಟ್ರಾಂಗ್ ಆಯಿತು ಸೊ ಇವರು ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳಿದರೆ ಈ ಒಪೆಕ್ನ ಸದಸ್ಯರು ಜಾಗತಿಕ ತೈಲ ಸರಬರಾಜಿನ ತರ್ಟಿ ಫೈವ್ ಪರ್ಸೆಂಟ್ ಮತ್ತು ಅವರು ಮೀಸಲು ಸಂಗ್ರಹಣೆಯನ್ನು ತೈಲ ಮೀಸಲುಗಳಿದೆಯಲ್ಲ ಅದರ ಏಯ್ಟಿ ಟು ಪರ್ಸೆಂಟನ್ನು ಒಪೆಕ್ ದೇಶಗಳು ಮಾಡಿಕೊಂಡಿದ್ರೆ ಈ ಒಪೆಕ್ ಅಲ್ಲದ ದೇಶಗಳು ಒಪೆಕ್ ಒಪೆಕ್ ಅಲ್ಲದ ದೇಶಗಳು ಸೇರಿಕೊಂಡಾಗೋದು ಒಪೆಕ್ ಪ್ಲಸ್ ಆಗಿದೆಯಲ್ಲ ಅವುಗಳು ಸೇರಿದ ಮೇಲೆ ಅವರ ಜಾಗತಿಕ ತೈಲ ಸರಬರಾಜಿನ ಪಾಲು ಮೂವತ್ತೈದು ಪರ್ಸೆಂಟ್ನಿಂದ ಫಿಫ್ಟಿ ಫೈವ್ ಪರ್ಸೆಂಟ್ಗೆ ಹೋಗಿದೆ ಹಾಗೆಯೇ ಅವರ ಸಂಗ್ರಹಾಗಾರದಲ್ಲಿ ಅವರ ಸಂಗ್ರಹಣೆ ಏನಿತ್ತಲ್ಲ ಅದು ಏಯ್ಟಿ ಟು ಪರ್ಸೆಂಟ್ನಿಂದ ನೈಂಟಿ ಪರ್ಸೆಂಟ್ಗೆ ಹೋಗಿದೆ ಇದು ಒಪೆಕ್ ಪ್ಲಸ್ ದೇಶಗಳದು ಇದು ಒಪೆಕ್ ದೇಶಗಳು ಫಸ್ಟ್ ಇದ್ದಿದ್ದು ಸೊ ಹಾಗಾಗಿ ಇವರು ಮತ್ತಷ್ಟು ಸ್ಟ್ರಾಂಗ್ ಆಯಿತು ಒಪೆಕ್ ಪ್ಲಸ್ ದೇಶಗಳಿಂದಾಗಿ ಮತ್ತಷ್ಟು ಸ್ಟ್ರಾಂಗ್ ಆಯಿತು ಹಾಗಾಗಿ ಈ ಒಪೆಕ್ ಪ್ಲಸ್ ಅನ್ನುವಂಥದ್ದು ಯಾವತ್ತೂ ವಿಶ್ವ ಆರ್ಥಿಕತೆ ಮೇಲೆ ಬಹಳ ದೊಡ್ಡ ಪ್ರಭಾವವನ್ನು ಹೊಂದಿರ್ತದೆ ಹಾಗೆಯೇ ಇವರ ಕೈಯಲ್ಲಿ ಇಷ್ಟೊಂದು ದೇಶಗಳ ಕೈಯಲ್ಲಿ ಇಪ್ಪತ್ತೈದು ಕಂಟ್ರಿಗಳಿದ್ದಾವೆ ಇವರ ಕೈಯಲ್ಲಿ ಸಂಪೂರ್ಣ ದೇ ಒಟ್ಟು ಜಗತ್ತಿನ ನೈಂಟಿ ಪರ್ಸೆಂಟ್ ತೈಲ ಮೀಸಲುಗಳೆಲ್ಲ ಇದೆಯಲ್ಲ ಸೊ ಇಷ್ಟೆಲ್ಲ ಇದ್ದಾಗ ಹೇಗೆ ಪವರ್ ಈ ರೀತಿ ಸೆಂಟ್ರಲೈಸ್ ಆದಾಗ ವಿಶ್ವ ಆರ್ಥಿಕತೆ ಹೇಗೆ ಕೆಲವೊಂದು ನಿರ್ಣಾಯಕ ಸಂದರ್ಭಗಳಲ್ಲಿ ನಮಗೆ ಹೊಡೆತ ಕೊಡಬಹುದು ಬೆಲೆಯ ರೆಗ್ಯುಲೇಟರಿ ಅವರ ಕೈಲಿರುತ್ತೆ ಬೇಕಾದಾಗ ಪೂರೈಕೆ ಪೂರೈಕೆ ಸ್ಥಗಿತ ಮಾಡಬಹುದು ಅಥವಾ ಬೆಲೆ ಏರಿಕೆ ಮಾಡ್ಬೋದು ಇದೆಲ್ಲ ಒಂದು ಕ್ಷೇಮಕರ ವಿಚಾರವಂತೂ ಅಲ್ಲವೇ ಅಲ್ಲ ಅದು ಭಾರತದ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶಕ್ಕಂತೂ ನಾವು ಯಾವತ್ತೂ ಎಚ್ಚರಿಕೆ ಎಚ್ಚರಿಕೆಯಿಂದ ಇರಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ ಆ ಕಾರಣದಿಂದಾಗಿಯೇ ನಮ್ಮ ತಜ್ಞರು ಹೇಳುವಂಥದ್ದು ಈ ಮೀಸಲು ಪೆಟ್ರೋಲಿಯಂ ಸಂಗ್ರಹಗಾರಗಳು ಏನಿದೆಯಲ್ಲ ಅವುಗಳಲ್ಲೇ ಅಲ್ಲ ತುಂಬಿಸ್ಕೊಂಡು ನಾವು ಸೇಫ್ ಆಗಿರಬೇಕು ಅಂತ ಸೊ ಇವಿಷ್ಟು ವಿಚಾರಗಳು ನಿಮಗೆ ಭರಪೂರ ಮಾಹಿತಿ ಇದರಲ್ಲಿದೆ ಇವತ್ತಿನ ವೀಡಿಯೋದಲ್ಲಿ ದಯವಿಟ್ಟು ಮತ್ತೊಮ್ಮೆ ನೋಡಿ ಬಹುಶಃ ಯಾವುದಾದ್ರೊಂದು ಎಕ್ಸಾಮ್ಗೆ ಈ ಪ್ರಶ್ನೆಗಳು ಬಂದರೂ ಬರಬಹುದು ಸೊ ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ದರೆ ನಮ್ಮ ಮಾಸ್ಟರ್ ಮೈಂಡ್ ಬಗ್ಗೆ ನೀವು ನಮ್ಮ ಇತರ ಸ್ಪರ್ಧಾ ಮಿತ್ರರಿಗೂ ತಿಳಿಸಿ ವಿದ್ಯಾರ್ಥಿಗಳು ಧನ್ಯವಾದ ನಾಳೆ ಮತ್ತಷ್ಟು ವಿವರಗಳೊಂದಿಗೆ ನಿಮ್ಮ ಮುಂದೆ ಬರಲಿದ್ದೀವಿ ಅಲ್ಲಿವರೆಗೂ ನಮಸ್ಕಾರ